ಆತ್ಮೀಯರೇ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಈ ಒಂದು ವಿಡಿಯೋಗೆ ಸ್ವಾಗತ. ನೋಡಿ, ಈ ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರಗಳ ನಡುವಿನ ಒಂದು ಆಡಳಿತ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಆಯೋಗಗಳು ಈ ಹಿಂದೆ ಜಾರಿಗೆ ಬಂದಿದ್ವು. ಅವುಗಳಲ್ಲಿ ಮೊದಲೇದಾಗಿ ಆಡಳಿತ ಸುಧಾರಣಾ ಆಯೋಗ ಅಂಥೇಳಿ 1966 ಜಾರಿಗೆ ಬಂದಿತ್ತು. ಎರಡನೇದಾಗಿ ರಾಜ್ಮನ್ನಾರ್ ಸಮಿತಿ ಅಂಥೇಳಿ 1969 ಅದನ್ನು ಘಟನೆ ಮಾಡಲಾಗುತ್ತೆ. 71 ಅದು ತನ್ನ ಮಾಹಿತಿಯನ್ನು ಕೊಡುತ್ತೆ. ಪಶ್ಚಿಮ ಬಂಗಾಳದ ಒಂದು ಸಮಿತಿ 1977, ಅದು ಅಲ್ಲದೆ ಆನಂದ್ಪುರ್ ಸಾಹಿಬ್ ಘೋಷಣೆ ಅಂತೇಳಿ 1973. ಹೀಗೆ ಅನೇಕ ಆಯೋಗಗಳು ಜಾರಿಗೆ ಬಂದ ನಂತರ, ವರದಿಯನ್ನು ನೀಡಿದ ನಂತರ 1983 ಜೂನ್ 9 ಅವತ್ತಿನ ಪ್ರಧಾನಿಗಳಾಗಿರ್ತಕ್ಕಂಥ ಮಾನ್ಯ ಇಂದಿರಾ ಗಾಂಧೀಜಿ ಅವರ ಸರ್ಕಾರ, ಅವತ್ತಿನ ಭಾರತದ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ರಾಜೇಂದ್ರ ಸಿಂಗ್ ಸರ್ಕಾರಿಯ ಅವರ ಒಂದು ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡುತ್ತೆ. ಆ ಒಂದು ಆಯೋಗದಲ್ಲಿ ಇನ್ನುಳಿದ 2 ಸದಸ್ಯರಿದ್ದರು. ಅವರು ಯಾರು ಅಂತಂದರೆ ಬಿ ಶಿವರಾಮ್ ಮತ್ತು ಡಾಕ್ಟರ್ ಎಸ್ ಆರ್ ಸೇನ್ ಅಂತಕ್ಕಂಥವ್ರು. ಸೊ ಇವರಿದ್ದರು. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಒಂದು ಸಮತೋಲನವನ್ನು ಕೈಗೊಳ್ಳಲಿಕ್ಕೆ ಈ ಒಂದು ಆಯೋಗ 1600 ಪುಟಗಳನ್ನು ಒಳಗೊಂಡಿರ್ತಕ್ಕಂಥ 747 ಶಿಫಾರಸುಗಳನ್ನು ಇದು ಮಾಡುತ್ತೆ. ಈ ಒಂದು ವರದಿಯನ್ನು ಅದು ಸರ್ಕಾರಕ್ಕೆ 1987 ಸಲ್ಲಿಸುತ್ತೆ. ಅಧಿಕೃತವಾಗಿ ಸರ್ಕಾರ ಈ ಒಂದು ವರದಿಯನ್ನು 1988 ಜನವರಿ ತಿಂಗಳಲ್ಲಿ ಪ್ರಕಟ ಮಾಡುತ್ತೆ ಅಥವಾ ಬಿಡುಗಡೆ ಮಾಡುತ್ತೆ. ಸೊ ಈ ಒಂದು ಶಿಫಾರಸುಗಳ ಪೈಕಿ ಮುಖ್ಯವಾಗಿರ್ತಕ್ಕಂಥ ಒಂದಿಷ್ಟು ಶಿಫಾರಸುಗಳು ಇದ್ದಾವೆ, ಅವುಗಳನ್ನು ನಾವು ಕೆಲವೊಂದಿಷ್ಟು ಮೆಲುಕು ಹಾಕೋಣ, ಬನ್ನಿ ನೋಡಿ. ಮೊದಲನೇ ಶಿಫಾರಸು ಏನು ಅಂತಂತಂದರೆ, ಸಂವಿಧಾನದ 263 ವಿಧಿ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಗೊಂದಲ ಉಂಟಾದಾಗ ಅವುಗಳನ್ನು ನಿವಾರಣೆ ಮಾಡಬೇಕು ಅಂತಂತಂದರೆ ಪ್ರಧಾನಮಂತ್ರಿ ಮತ್ತು ಆಯಾ ರಾಜ್ಯದ ಏನು ಮುಖ್ಯಮಂತ್ರಿಗಳಿದ್ದಾರೆ ಅವುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಂತರ್ ಸರ್ಕಾರಿ ಮಂಡಳಿಯನ್ನು ರಚನೆ ಮಾಡಲಿಕ್ಕೆ ಅದು ಶಿಫಾರಸನ್ನು ಮಾಡಿತು. ಇನ್ನು ಈ ಒಂದು ಹೈಕೋರ್ಟ್ ಏನು ನ್ಯಾಯಾಧೀಶರಿರ್ತಾರೆ ಅವರ ಒಂದು ಸಮ್ಮತಿ ಇಲ್ಲದೇ ಅವರನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಅಥವಾ ವರ್ಗಾವಣೆಯನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನು ಅಥವಾ ಶಿಫಾರಸನ್ನು ಈ ಒಂದು ಸರ್ಕಾರಿಯ ಆಯೋಗ ಮಾಡುತ್ತೆ. ಇನ್ನು ರಾಜ್ಯಪಾಲರ ಹುದ್ದೆ ಬೇಡ ಅಂತಕ್ಕಂಥ ಏನು ಈ ಹಿಂದಿನ ಆಯೋಗಗಳು ಹೇಳಿದ್ವು ಅವುಗಳನ್ನು ತಳ್ಳಿಹಾಕಿ ರಾಜಕೀಯದಲ್ಲಿ ಯಾರು ಸಕ್ರಿಯರಾಗಿರ್ತಾರೋ ರಾಜಕಾರಣಿಗಳು ಅವರನ್ನು ರಾಜ್ಯಪಾಲರನ್ನಾಗಿ ನೇಮಕ ಮಾಡಬಾರ್ದು ಅಂಥೇಳಿ ಇದು ಶಿಫಾರಸು ಮಾಡುತ್ತೆ. ಇಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಈ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಸಲಹೆಯನ್ನು ನೀಡುತ್ತೆ. ಇನ್ನು ರಾಜ್ಯಪಾಲರು ತಾವು ನಿವೃತ್ತಿ ಹೊಂದಿದ ನಂತರ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಭದಾಯಕ ಹುದ್ದೆ ಅಥವಾ ವ್ಯಾಪಾರದಲ್ಲಿ ತೊಡಗಬಾರ್ದು ಅಂತಕ್ಕಂಥ ಒಂದು ಶಿಫಾರಸನ್ನು ಕೂಡ ಈ ಒಂದು ಆಯೋಗ ಮಾಡುತ್ತೆ. ಈ ಯಾವುದೇ ರಾಜ್ಯಕ್ಕೆ ಆಯ್ಕೆಯಾಗ್ತಕ್ಕಂಥ ಏನು ರಾಜ್ಯಪಾಲರಿದ್ದಾರೆ ಅವರು ಅದೇ ರಾಜ್ಯದವರು ಇರಬಾರದು ಅಂತಕ್ಕಂಥದ್ದು. ಅಂದರೆ ರಾಜ್ಯಪಾಲರ ಹುದ್ದೆ ಏನಿದೆ ಅದನ್ನು ಆಯಾ ರಾಜ್ಯದ ರಾಜ್ಯಪಾಲರು ಅಥವಾ ಆಯಾ ರಾಜ್ಯದ ಏನು ಸ್ಥಳೀಯರಿಗೆ ಕೊಡಬಾರ್ದು ಅಂತಕ್ಕಂಥ ವಿಚಾರವನ್ನು ಇದು ವ್ಯಕ್ತಪಡಿಸುತ್ತೆ. ಇನ್ನು ಆಲ್ ಇಂಡಿಯಾ ಸಿವಿಲ್ ಸರ್ವಿಸಸ್ ಬೇಡ ಅಂತಕ್ಕಂಥ ಒಂದು ಏನು ಆಯೋಗ ಹಿಂದಿನ ಆಯೋಗಗಳು ಹೇಳಿದ್ವು ಆ ಒಂದು ವಿಚಾರವನ್ನು ಇದು ತಳ್ಳಿ ಹಾಕುತ್ತೆ. ಸೊ ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ಅಥವಾ ಅಖಿಲ ಭಾರತ ಸೇವೆಗಳೇನಿದ್ದಾವೆ ಅವುಗಳನ್ನು ಇನ್ನಷ್ಟು ನವೀಕರಣ ಮಾಡಿ ಹೊಸ ಸಿವಿಲ್ ಸರ್ವಿಸ್ ಸೇವೆಯನ್ನು ಆರಂಭ ಮಾಡಬೇಕು ಅಂಥೇಳಿ ಇದು ರೆಕಮೆಂಡೇಷನ್ ಮಾಡುತ್ತೆ. ಇನ್ನು ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಏನಿದೆ, ಆಮೇಲೆ ಈ ವಲಯ ಮಂಡಳಿಗಳು ಏನಿದ್ದಾವೆ ಅವುಗಳನ್ನು ಕಾರ್ಯನಿರ್ವಹಿಸುವಂತೆ, ಆ ಕಾರ್ಯವೊಂದು ವಿಧಾನವನ್ನು ಮುಂದುವರಿಸುವಂತೆ ಇದು ಶಿಫಾರಸು ಮಾಡುತ್ತೆ. ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ದೃಷ್ಟಿಯಿಂದ ನಾವು ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಳ್ಬೇಕು ಅಂಥೇಳಿ ಈ ಒಂದು ಆಯೋಗ ಏನು ಮಾಡುತ್ತೆ ಅಭಿಪ್ರಾಯವನ್ನು ಪಡುತ್ತೆ. ಯೋಜನಾ ಆಯೋಗ ಮತ್ತು ಈ ಒಂದು ಹಣಕಾಸು ಆಯೋಗ ಇವೆರಡೂ ಆಯೋಗಗಳು ಏನಿದ್ದಾವೆ ಇವೆರಡರ ಜವಾಬ್ದಾರಿಗಳನ್ನು ಪ್ರತ್ಯೇಕಗೊಳಿಸಬೇಕು ಮತ್ತು ಅವುಗಳನ್ನು ಮುಂದುವರಿಸಬೇಕು ಅಂಥೇಳಿ ಇದು ಹೇಳುತ್ತೆ. ಅದು ಅಲ್ಲದೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂತಂದರೆ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ಏನು ವಿಷಯಗಳಿದ್ದಾವೆ ಅವುಗಳ ಮೇಲೆ ಕಾನೂನನ್ನು ಮಾಡಬೇಕು ಅಂತಂತಂದರೆ ಈ ಕೇಂದ್ರ ಸರ್ಕಾರ ಏನಿರುತ್ತೆ ಅದು ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆಯನ್ನು ಮಾಡಿ ಆ ಒಂದು ಇದನ್ನು ವಿಷಯಗಳ ಮೇಲೆ ಏನು ಕಾನೂನನ್ನು ಮಾಡಬೇಕಾದ್ರೆ ಆ ಕಾನೂನನ್ನು ಮಾಡಬೇಕು ಅಂಥೇಳಿ ಇದು ತನ್ನ ವರದಿಯನ್ನು ನೀಡುತ್ತೆ. ಇದು ಸರ್ಕಾರಿಯ ವರದಿಯ ಒಂದು ಶಿಫಾರಸುಗಳು
ಸೊ ಇವುಗಳಲ್ಲಿ ಕೆಲವೊಂದಿಷ್ಟನ್ನು ಮಾತ್ರ ಕೇಂದ್ರ ಸರ್ಕಾರ ಜಾರಿಗೆ ತಂತು ಅಂತಕ್ಕಂಥ ಮಾಹಿತಿ. ಸೊ ಸರ್ಕಾರಿ ಆಯೋಗದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡ್ವಿ, ಮತ್ತೆ ಇನ್ನುಳಿದ ಆಯೋಗಗಳು ಅಥವಾ ಸಂವಿಧಾನಾತ್ಮಕ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ.